ಈ ದೇಶಕ್ಕೆ ಮುಸಲ್ಮಾನರು ಯಾವಾಗಲೇ ಬಂದಿದ್ದು ಇವ್ರ ಚರಿತ್ರೆಯೇ ಗೊತ್ತಿಲ್ಲ, ಮಂತ್ರಿಗಳಾಗಿದ್ದಾರೆ. ಇದು ಸಾಧು ಸಂತರ ನಾಡಿದು, ಸಾವಿರಾರು ವರ್ಷಗಳಿಂದ ಇದನ್ನು ಈ ದೇಶದಲ್ಲಿ ಬಂದಿರೋದು ಸಾಧು ಸಂತರು. ಭಾರತೀಯ ಸಂಸ್ಕೃತಿ, ಮುಸಲ್ಮಾನರು ಇತ್ತೀಚೆಗೆ ಆಕ್ರಮಣಕಾರಿಗಳು, ಆಕ್ರಮಣಕಾರಿಗಳು ಬಂದು ಇಲ್ಲಿಯ ಆಸ್ತಿ ಪಾಸ್ತಿಯನ್ನೆಲ್ಲ ಲೂಟಿ ಮಾಡಿ, ಇಲ್ಲಿರೋ ಹೆಣ್ಮಕ್ಳನ್ನೆಲ್ಲ ಮತಾಂತರ ಮಾಡಿ, ಇಲ್ಲಿ ಗೋವುಗಳನ್ನು ಕಡಿದು ಅವರು ಇಲ್ಲಿ ರಾಜ್ಯಪಾಲ ರಾಜದ ಆಡಳಿತ ನಡೆಸಿದ್ರು. ಅವರಿಗೆ ನಮಗೆ ಕೊಡೋಂಥ ಅವಶ್ಯಕತೆ ಇಲ್ಲ, ನಮ್ಮ ಭೂಮಿನ ಯಾವನು ಕೊಡೋದು ಇಲ್ಲ. ಇವಾಗ ನಮ್ಮ ಭೂಮಿನಲ್ಲಿ ವಕ್ತಾಸ್ತಿ ಅಂತ ಮಾಡ್ತೀರಲ್ಲ ಅವ್ರು ಹೇಳ್ದಂಗೆ, ಇದು ವಾಪಸ್ ತಗೊಳೋ ತನಕನು ಕೂಡ ಈ ಹಿಂದೂ ಸಮಾಜ ಬಿಡಲ್ಲ. ಅದಕ್ಕೋಸ್ಕರ ನಾನು ಹೇಳಿದೆ, ರಕ್ತ ಕ್ರಾಂತಿ ಆಗುತ್ತೆ ರಾಜ್ಯದಲ್ಲಿ ಅಂತ. ಖಂಡಿತ ರಕ್ತ ಕ್ರಾಂತಿ ಆಯಿತು. ಸಾಧು ಸಂತರು ಸುಮ್ಮನೆ ಕೂತಿಲ್ಲ, ಈಗ ಶುರು ಮಾಡಿದ್ದಾರೆ ಎಲ್ಲ. ನನಗೆ ನೆನ್ನೆ ಇಲ್ಲ ಮೊನ್ನೆ ಸಾಧು ಸಂತರುಗಳೇ ಫೋನ್ ಮಾಡಿದರು, ನಾವು ಜಮಖಂಡಿಯಲ್ಲಿ ಸೇರ್ತಾ ಇದ್ದೀವಪ್ಪ, ನೀವು ಬರಬೇಕು, ಎಲ್ಲೆಲ್ಲಿ ಈ ರೀತಿ ದೇವಸ್ಥಾನಗಳನ್ನು ಮಠಗಳನ್ನು ಆಕ್ರಮಣ ಮಾಡಿದ್ದಾರೆ, ಅಲ್ಲಿ ಮಾಡಿಕೊಂಡು ಅಲ್ಲಿ ಭಕ್ತಾಷ್ಟೆ ಅಂತ ಮಾಡಿದ್ದಾರೆ, ಅದು ನೋಡ್ಕೊಂಬಂದು ವಾಪಸ್ ಬರೋ ತನಕ ನಾವು ಹೋರಾಟಗಳು ಮುಂದುವರಿಸಬೇಕು. ತಿಂತಿಣಿ ಸ್ವಾಮೀಜಿಗಳು ನಾಳೆ ಗುಲ್ಬರ್ಗಕ್ಕೆ ನಮ್ಮ ಜೊತೆ ಬರ್ತಾ ಇದ್ದಾರೆ, ಆ ಬೀರ್ಲಿಂಗೇಶ್ವರ ದೇವಸ್ಥಾನ ನೋಡೋಕ್ಕೆ ಆಳಂದದಲ್ಲಿ. ನಾನು ಅದಕ್ಕೋಸ್ಕರ ಹೇಳಿದೆ, ನೀವು ಹೇಳೋದು ಸರಿ ಇದೆ, ವಕ್ತಾಸ್ತಿ ನೋಟಿಸ್ ಕೊಟ್ಟಿದ್ದು ವಾಪಸ್ ತೊಗೊಂಡು ದೊಡ್ಡದಲ್ಲ, ವಾಪಸ್ ತೊಗೊಂಡಿದ್ರೆ ಅರ್ಥ ನೀವು ಸರ್ಕಾರ ಮಾಡಿದಂಥ ತಪ್ಪು ಅಂತ ಒಪ್ಪಿಕೊಂಡಂಗೆ ಆಯಿತು. ಮುಖ್ಯಮಂತ್ರಿಗಳು ಶಿವಾನಂದ ಪಾಟೀಲ್ಗೆ ಅದು ಉತ್ತರ ಇದು, ನಾನು ಹೇಳಿದ್ದಲ್ಲ, ಮುಖ್ಯಮಂತ್ರಿಗಳಿಗೆ ಹೇಳಿ ಅವ್ರಿಗೆ, ನೀವು ವಾಪಸ್ ಯಾಕೆ ತೊಗೊತಿದ್ದೀರಿ ಅಂತ. ನೀವು ವಾಪಸ್ ತೊಗೊಂಡ್ರೆ ನಾನು ಮುಸಲ್ಮಾನರ ಪರ ಇದ್ದೀನಿ, ನಾನು ರಾಜೀನಾಮೆ ಕೊಡಬೇಕಾಗತ್ತೆ ಅಂತ ಮುಖ್ಯಮಂತ್ರಿಗಳು ಎಚ್ಚರಿಕೆ ಕೊಡಲಿ. ಮುಸಲ್ಮಾನರನ್ನು ಸಂತೃಪ್ತಿ ಪಡೋದಿಕ್ಕಲ್ಲಿ ಮೊದಲನೇ ಸ್ಥಾನದಲ್ಲಿ ಇವತ್ತು ಜಮೀರ್ ಅಹಮದ್ ಇದ್ದರೆ, ಎರಡನೇ ಸ್ಥಾನದಲ್ಲಿ ಶಿವಾನಂದ ಪಾಟೀಲ್ ಬರ್ತಾ ಇದ್ದಾರೆ. ಆದರೆ ಎಲ್ಲ ಮಂತ್ರಿಗಳು ಹಾಗಲ್ಲ, ಅದೊಂದು ಸಮಾಧಾನ ನನಗೆ. ಕೆ ಎನ್ ರಾಜಣ್ಣವ್ರು ನೆನ್ನೆ ಹೇಳಿದ್ದಾರೆ, ಜಮೀರ್ ಅಹಮದ್ ಮಾಡಿರೋದು ತಪ್ಪಿದೆ, ಇದನ್ನು ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ. ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ, ಒಬ್ಬ ಗಂಡ ಆದರೂ ಕೂಡ ಕ್ಯಾಬಿನೆಟ್ನಲ್ಲಿ ಇದಾರಲ್ಲ ಅಂತ. ಅದಕ್ಕೋಸ್ಕರ ಹೇಳಿದೆ, ಇವತ್ತು ನಾನು ನೆನ್ನೆ ನಾವೇನು ಮಾಡಿದ್ವಿ ನಾವೇನು ಬಿಟ್ವಿ ಅಂತಲ್ಲ, ಶತಮಾನಗಳಿಂದನೂ ಕೂಡ ಇದು ಭಾರತೀಯ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ, ಈ ನಾಡು, ಈ ಮಣ್ಣಿನಲ್ಲಿರೋಂಥ ಈ ಮಣ್ಣನ್ನು, ನಾನು ಅದಕ್ಕೋಸ್ಕರ ಹೇಳಿದೆ, ಇದನ್ನು ತಾಯಿ ಅಂತ ನಾವು ಗೌರವ ಕೊಡ್ತೀವಿ ಮಣ್ಣಿಗೆ. ಇದು ಮಣ್ಣನ್ನು ಮಾತ್ರ ಅವ್ರು ಏನೋ ತೊಗೊಂಡ್ಬಿಟ್ಟಿದ್ದಾರೆ ಅಲ್ಲ. ಒಂದು ಕಡೆ ಮಠ ಮಂದಿರಗಳಿಗೆ, ದೇವಸ್ಥಾನಗಳಿಗೆ, ಶಾಲೆ ಕಾಲೇಜುಗಳಿಗೆ, ರೈತರಿಗೆ ಆರ್ಥಿಕವಾಗಿ ಅದು ಇರೋಂಥ ಒಂದು ವ್ಯವಸ್ಥೆ. ಎರಡನೇದು ನನ್ನ ಮಾತೃಭೂಮಿ, ಇದ್ರ ಮೇಲೆ ಅವ್ರು ಆಕ್ರಮಣ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಮುಸಲ್ಮಾನರಿಗಾಗಲಿ, ಜಮೀರ್ ಅಹಮದ್ಗಾಗಲಿ, ಸಿದ್ದರಾಮಯ್ಯನವರಿಗಾಗಲಿ, ಕಾಂಗ್ರೆಸ್ನವ್ರಿಗಾಗಲಿ ಅವಕಾಶ ಕೊಡಲ್ಲ. ಇದು ಹಿಂದೂ ಸಂಸ್ಕೃತಿ. ನಾನು ಅದಕ್ಕೋಸ್ಕರ ಹೇಳಿದೆ, ಇವತ್ತು ಒಂದು ಹಾವೇರಿನಲ್ಲಿ ಕಡ್ಗೋಳ್ ಗ್ರಾಮ ಒಂದರಲ್ಲಿ ನೀವು ಕಂಡಿದ್ದೀರಿ ಮುಸಲ್ಮಾನರ ಮನೆಗಳಿಗೆ ಕಲ್ಲು ಹೊಡೆದಿರೋದು. ಇಡೀ ರಾಜ್ಯದಲ್ಲಿ ಮುಸಲ್ಮಾನರ ಮೇಲೆ ಆಕ್ರಮಣಗಳು ಮಾಡಬೇಕಾಗತ್ತೆ, ರಕ್ತಕ್ರಾಂತಿ ಆಗತ್ತೆ. ಈ ಎಚ್ಚರಿಕೆಯನ್ನು ನಾನು ರಾಜ್ಯ ಸರ್ಕಾರಕ್ಕೆ ಕೊಡೋಕ್ಕೆ ಇಷ್ಟಪಡ್ತೀನಿ.